ಅಪ್ರೂವಲ್ ತರಬೇಕಾಗತ್ತೆ ಇವರಿಂದ ರಾಷ್ಟ್ರಪತಿ ಅವರಿಂದ, ಅಲ್ಲಿ ಕ್ಯಾಬಿನೆಟ್ದಿಂದ. ಆ ಸಂದರ್ಭದಲ್ಲಿ ಅದು ಅವ್ರು ಬೇಕಾದ್ರೆ ರಿಜೆಕ್ಟ್ ಮಾಡಲಿ, ಆ ಮಾಡೋದ್ರ ಸಹ ನಿಮ್ಗೆ ಲಾಭ ಅದಲ್ಲ. ಅದು ಇಂಥವ್ ಏನದಪ್ಪ ಇವತ್ತು ಅವ್ರನ್ನ ಹುಡುಕ್ಬೇಕು ವಿನ ಇವು ಇರಿಸೇಗೆ ಬಿದ್ದು ಮಾಡುವಂಥವ್ರಲ್ಲ. ಅವರು ಎನ್ಕ್ವೈರಿ ಮಾಡಿಸ್ರಿ, ಅದನ್ನು ಮಾಡಿಸ್ ತನಿಖೆ ಮಾಡಿಸ್ರಿ. ಅವ್ರ ಮೇಲೆ ಅದು ಒಂದು ಕೆಲಸ ಒಂದು ನಡೀಲ. ಅದಕ್ಕೆ ಮಹತ್ವದ ಅಂದ್ರೆ ಜನರ ಪರವಾಗಿ ಏನು ಮಾಡೋಕ್ಕೆ ಸಾಧ್ಯತೆ, ಜನರ ಆಡಳಿತಕ್ಕೆ ಏನು ಒಳೆದುಕೊಳ್ಳೋಕೆ ಸಾಧ್ಯತೆ, ಮತ್ತು ತಪ್ಪಿಸದ ಲೇಟ್ ಮಾಡೋದು. ಈಗೇನು ನೀವು ಗ್ಯಾರಂಟಿ ಶುರು ಮಾಡಿದಲ್ಲ, ಇವು ರೆಗ್ಯುಲಾರಿಟಿ ಮಾಡ್ಕೊತ ಹೋಗುವಂಥದ್ದು, ಅದು ನಿಮಗೆ ಬಿಡಿಸಿಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರನ್ನ ಕಂಟಿನ್ಯೂಟಿ ಇಟ್ಕೊಂಡು ಹೋಗುವಂಥದ್ದು, ಯಾಕೆಂದರೆ ಜನರಿಗೆ ಅನಿಸ್ಬೇಕಲ್ಲ ನಾವು ಒಂದೆರಡು ನಿಮ್ಮನ್ನು ಕಾಂಗ್ರೆಸ್ಸಿಗರನ್ನು ಬಿಟ್ಟರೆ ಬಿ ಜೆ ಪಿಗರಿಗೆ ಬಂದರೆ ಅವ್ರಿಗೆ ಗ್ಯಾರಂಟಿ ಕೊಡೋದಿಲ್ಲ, ಇದು ಬರೋದು ಬಂದಾಗ್ತದೆ ಅಂತ ಅವ್ರಿಗೂ ಅನಿಸ್ಬೇಕು. ಜೊತೆಗೆ ರೈತ ದೊಡ್ಡ ಸಮುದಾಯ ಕರ್ನಾಟಕದಲ್ಲೇ, ಆ ರೈತ ಸಮುದಾಯಕ್ಕೆ ನೀವು ಎಮ್ ಎಸ್ ಪಿ ಮಾಡಿದರೆ ಸಹಜವಾಗಿ ಅವ್ರು ಋಣಿ ಆಗ್ತಾರೆ, ಹೌದಪ್ಪ ಒಳ್ಳೆ ಕೆಲಸ ಮಾಡಿದರು ಅಂತೇಳಿ, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡ್ತಾ ಇದ್ದಾರೆ ಅಂತೇಳಿ ಅಂದ್ರೆ ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ನಿಮಗೆ ಬೆಸ್ಟ್ ಅಪಾರ್ಚುನಿಟಿ. ಇದು ಮಾಡಿದರೆ ನಾವು ಇದಕ್ಕೆ ಉತ್ತರ ಕೊಟ್ಟಾಗ ಅದೆಲ್ಲ ಬಿಟ್ಟುಕೊಟ್ಟು ಪ್ರಾಸಿಕ್ಯೂಷನ್ ಏನೋ ಆರ್ಡರ್ ಮಾಡಿದರು, ಹೋರಾಟ ಮಾಡೋದು ಅಂತ ಐತೆ ಐತೆ ಮಾಡಿರಿ. ಅದಕ್ಕೆ ಮುಖ್ಯ ಅಂದರೆ ಅದ್ರ ಕಡೆ ತಲೆ ಕೆಡಿಸ್ಕೊಳ್ಳಾರದು, ಅದು ಕಾನೂನು ಪ್ರಕಾರ ನೀವು ಹೋರಾಟ ಮಾಡ್ತದೆ ಅಂತ ಏನು ನಿರ್ಧಾರ ಮಾಡಿದಿರಿ, ಒಳ್ಳೆ ನಿರ್ಧಾರ. ಕಾನೂನು ಏನು ನಿರ್ಧಾರ ತೋರ್ತದೆ, ಯಾವ ರೀತಿ ಆಗ್ತದೆ, ನೀವು ಹೋರಾಟ ಮಾಡ್ತಾ ಹೋಗ್ರಿ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಒಂದು ಎರಡನೇ ಶಿಕ್ಷಣಪ್ಪ, ಶಿಕ್ಷಣ ಎಲ್ಲ ಮಕ್ಕಳಿಗೂ ನಾವು ಪಿ ಯು ಸಿ ತನಕ ಹೆಂಗೆ ಸೆಂಟ್ರ್ ಇದನ್ನು ಮಾಡಿದಾರೆ ದೆಹಲಿಯಲ್ಲೇ ಹಂಗೆ ಫ್ರೀ ಕೊಡ್ತೀವಿ ಅಂತೇಳಿ ಇನ್ನೊಂದು ಮಾಡುವಂಥದ್ದು. ಅದು ಯಾಕಂದರೆ ಇವತ್ತು ಟ್ಯಾಕ್ಸ್ ಸಾಕಷ್ಟು ಬರ್ತದೆ, 3.5-4 ಲಕ್ಷ ಕೋಟಿ ರೂಪಾಯಿ. ಆ ಟ್ಯಾಕ್ಸಲ್ಲಿ ನಮ್ಗೆ 40% ಬರಬೇಕು ಅನ್ನೋ ಹೋರಾಟ ಶುರು ಮಾಡಿರಿ. ಯಾಕಂತಂದರೆ 60-40 ಸಹಜವಾಗಿ, ಯಾಕೆ ಮ್ಯಾನ್ 60 ಅವ್ರು ತೊಗೊಂಡು ಡೆವಲಪ್ಮೆಂಟ್ ಆಗಲಾರದ ರಾಜ್ಯಗಳಿಗೆ ಅವ್ರು ಕೊಡಲಿ ಪಾಪ. ನಾವು ಇನ್ನೊಳದ ರಾಜ್ಯಗಳ ಬಗ್ಗೆ ನಾವು ಒಳ್ಳೆಯದ ಇದ್ದೀವಪ್ಪ ಅನ್ನೋ ತೋರಿಸುವಂಥ ಪ್ರಯತ್ನ ಮಾಡೋದು, ಮತ್ತು ಒಳ್ಳೆಯವರು ಇದ್ದೀವಿ. ಯಾಕಂದ್ರೆ ಈಗ ನಮಗೆ ಆ ವರ್ಷಕ್ಕೆ 30,000 50,000 ಕೋಟಿ ರೂಪಾಯಿ ಕೊಡ್ತಾರೆ ಸೆಂಟ್ರಲ್ದವರು, ಯಾಕೆ ನಾವ್ಯಾಗ ಅಷ್ಟು ಕೊಡ್ಬೇಕಪ್ಪ ಅದನ್ನು ಅಂತ ಎಲ್ಲ ರಾಜ್ಯಗಳು ಕೇಳಿಕ್ಕೆ ಶುರುವಾಗ್ರಿ. ಯಾಕೆ ಎರಡು ಸಮಾನ ಅಲ್ಲ, ಇಲ್ಲೇ ಯಾರು ಹೆಚ್ಚಲ್ಲ ಕಡಿಮೆ ಅಲ್ಲ. ಕೇಂದ್ರಕ್ಕೆ ನಾವು ಹೌದಪ್ಪ ಕೇಂದ್ರ ಸರ್ಕಾರ ನಡಿಬೇಕಾಗ್ಯದ, ಜೊತೆಗೆ ಇನ್ನುಳಿದ ಹಿಂದುಳಿದ ರಾಜ್ಯಗಳಿಗೆ ಹೆಲ್ಪ್ ಆಗಬೇಕಾಗ್ಯದ. ಅವ್ರು 60 ತೊಗೊಳ್ಳಿ ನಿಮ್ಮ ಜಿ ಎಸ್ ಟಿ ಒಳಗೆ, 3-4 ಲಕ್ಷ ಕೋಟಿ ಒಳಗೆ ನಿಮ್ಗೆ 40% ಎಷ್ಟು ಬಂತು, ಆ ದುಡ್ಡು ಇಲ್ಲಿ ಉಪಯೋಗ ಆಗ್ತದೆ ನಿಮ್ಗೆ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ. ಡೆವಲಪ್ಮೆಂಟ್ ಮೇನ್ ಅಂದರೆ ಗ್ಯಾರಂಟಿ ನಡೆಸ್ಕೊಂಡು ಹೋಗೋದು, ಜೊತೆಗೆ ಡೆವಲಪ್ಮೆಂಟ್ಗಳು. ಏನು ಡೆವಲಪ್ಮೆಂಟ್ ಆದರೆ ಮುಖ್ಯವಾಗಿ ರೋಡ್ ಗೀಡೆಲ್ಲ ಬಿಡ್ರಿ. ರೋಡ್ಗಳು ಈಗಾಗಲೇ ನೀವು ಅವ್ರಿಗೆ ಅನುದಾನ ಕೊಟ್ಟಿದ್ದೀರಿ ಮಾಡಿದ್ರೆ ಅದು ಏನು ಹೊಡ್ಕೊಳ್ತಾರೆ, ಹೊಡ್ಕೊಳ್ತಾರೆ ಅವ್ರು ಎಮ್ ಎಲ್ ಎಗಳೋದು. ಅದೇ ಮುಖ್ಯ ಅಂದರೆ ಶಿಕ್ಷಣ ಕೃಷಿ ಇವೆರಡು ಮಾಡಿ ಆರೋಗ್ಯದ ಒಂದು ಅನುಕೂಲ ಮಾಡಿಕೊಟ್ರಂದ್ರೆ ನಿಮ್ಗೆ ಜನ ಎಂದೂ ಬೆನ್ನು ಬಿಡೋದಿಲ್ಲ. ಇವ್ರು ಎಷ್ಟೋ ಕೂಗಾಡಲಿ ಚೀರಾಡಲಿ ನಡೆಯೋದು ನಾವು ರಾಜಕೀಯಗಳು ನಿಮ್ಮನ್ನು ತಪ್ಪುಗಳಾಗಿದಾವೆ, ತಪ್ಪುಗಳಾದ್ರೆ ಎತ್ತಿ ತೋರಿಸ್ಬೋದು, ಅವ್ರಿಗೆ ಕೊಡ್ಲಿಗೆ ಹೋಗ್ಬೋದು, ಮಾಡ್ಬೋದು, ಎಲ್ಲ ಮಾಡಲೋ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಕೋರ್ಟ್ ನ್ಯಾಯಾಂಗ ಇರೋದು ಅದನ್ನು ನ್ಯಾಯ ಬಗ್ಗೆ ಇರೋ ಸುರಾಗಿ, ಮತ್ತು ಯಾರು ತಪ್ಪಿತಸ್ಥರದ ಅವ್ರು ಶಿಕ್ಷೆ ಕೊಡುವಂಗೆ ನ್ಯಾಯಾಂಗದ ಮ್ಯಾಟ್ರಿಗೆ ಬಿಟ್ಟುಬಿಟ್ರೆ ಅವ್ರನ್ನ ಮತ್ತು ಮಾಡೋ ಪ್ರಯತ್ನ ಒಳ್ಳೇದು ಮಾಡ್ತಾಯಿದ್ದೀರಿ. ಅದ್ರ ಜೊತೆಗೆ ನೀವು ಇದಂಥವ್ರು ಎಮ್ ಎಸ್ ಪಿ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಇದನ್ನು ಕಾನೂನು ಮಾಡಿದರೆ ಇಡೀ ರೈತ ಸಮುದಾಯ ಮತ್ತು ಶಿಕ್ಷಣವನ್ನು ಅಪ್ ಟು ಪಿ ಯು ಸಿ ತನಕ ಫ್ರೀ ಮಾಡಿದರೆ, ಈಗ ಹೆಂಗೆ ದೆಹಲಿಯಲ್ಲಿ ಕೇಜ್ರಿವಾಲ್ ಮಾಡಿದ್ರೆ ಹಂಗೆ ಮಾಡಿದರೆ, ಮತ್ತು ಮೆಡಿಸಿನ್ನು ಸರ್ಕಾರಿ ದವಾಖಾನೆಗಳಲ್ಲಿ ಫ್ರೀ ಮಾಡಿದರೆ, ಇದು ಇಷ್ಟು ನೀವು 3 ಕೆಲಸ ಮಾಡಿದ್ರಪ್ಪ ಅಂತಂದರೆ ಖಚಿತವಾಗಿಯೂ ನಿಶ್ಚಿತವಾಗಿಯೂ ಗ್ಯಾರಂಟಿಗಳ ಜೊತೆಗೆ ವೇಟ್ ಮಾಡಿದ್ರಪ್ಪ ಅಂದರೆ ನೀವು ಇದಂಥವ್ರು ಇವತ್ತು ಬಿ ಜೆ ಪಿ ಮತ್ತು ಈ ಒಂದು ಎಚ್ ಡಿ ಕೆಯವರ ಈ ಜನತಾದಳಗಳಿಗೆ ದೊಡ್ಡ ಒಂದು ಹೊಡೆತ ಕೊಟ್ಟಂಗೆ ಆಗಿಬಿಡ್ತದಂತೆ. ಇವರು ಕೇವಲಪ್ಪ ರಾಜಕೀಯ ಮಾಡುವಂಥವ್ರು ಮತ್ತೇನು ಅನ್ನುವಂಥ ಮಾತನ್ನು ನೀವು ಮತ್ತೊಮ್ಮೆ ಪ್ರೂವ್ ಮಾಡಿದಂಗೆ ಆಗ್ತದೆ. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಸಿದ್ದರಾಮಯ್ಯನಂಥ ಪ್ರಜ್ಞಾವಂತರಿಗೆ ನಾವು ಹೇಳೋ ಅವಶ್ಯಕತೆ ಇಲ್ಲ, ಸ್ವತಃ ಬುದ್ಧಿವಂತರಿದ್ದಾರೆ. ಆದರೆ ಈಗೇನು ಎಳ್ಕೊಂಡಿದ್ದಾರೆ ಮೈ ಮೇಲೆ, ಈ ಒಂದು ಮುಡಾದಾಯಿತು, ಮುಂದೆ ಅದೇ ಕಾಲಕ್ಕೆ ಒಂದು ಲಕ್ಷ 87,000 ಕೋಟಿ ಅಂತ ಅವ್ರು ಅಂತಾರೆ. ಇಬ್ಬರು ನೀವು 87,000 ಕೋಟಿ ಅಂತೀರಿ ಈ ಒಂದು ಹಗರಣದಲ್ಲಿ, ಇನ್ನುಳಿದ ಹಗರಣ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಅವುಗಳ ಬಗ್ಗೆ ಅದು ಕಾನೂನು ರೀತಿ ನೀವು ಎದುರಿಸ್ರಿ, ಎದುರಿಸಲೇಬೇಕು. ಅವ್ರಂತ ಬಿಡೋದೇ ಇಲ್ಲ, ಯಾಕಂತಂದರೆ ಅವ್ರಿಗೂ ರಾಜಕೀಯ ಭವಿಷ್ಯದ ಬಗ್ಗೆ ಚಿಂತೆ ಇದೆ. ಅದಕ್ಕೆ ಅವರು ಎಮ್ ಎಸ್ ಪಿ ಮತ್ತು ನೋಡೋದು ವಿಷಯ ತೊಗೊಂಡು ಅಟ್ಯಾಕ್ ಮಾಡೋಕ್ಕಿಂತ ಪೂರ್ವದಲ್ಲ, ಇವುಗಳನ್ನ ನೀವು ಮಾಡಿದ್ರಪ್ಪ ಅಂದರೆ ಎಷ್ಟು ಬೇಕಾದ ಜನರ ಮನಸ್ಸು ನಿಮ್ಮ ಕಡೆ ಓಡಿ ಬರುವಂಥ ಸಾಧ್ಯತೆ ಇದೆ. ಅದು ಬಿಟ್ಟು ಕೇವಲ ನೀವು ಪೋಕ್ಸೊ ಪ್ರಕರಣ ಹಿಡ್ಕೊಂಡು ಅಥವಾ ಅವರ ಅವಧಿಯಲ್ಲಿ ನಡೆದಂಥ ಒಂದು ಏನಪ್ಪ ಅಂತಂದ್ರೆ ಈ ಒಂದು ಹಗರಣಗಳನ್ನ ಹಿಡ್ಕೊಂಡು ಹೊಂಟ್ರೆ ಇದು ಇನ್ನೊಂದು ಅಂತರ್ಕಲಹ. ನೀವೊಂದು ಅಂದ್ಕೊಳ್ಳಿ, ಅವನು ಅವರು